हाई फ्रेंड्स, इवत ना सण हगलकायचि पल्यकोण सण हगलकाय बरतल अदान वो 400 ग्राम सण हेकी वो काल इंचू तो अदिंता कड़मे शुंठी स्वल्प जास्ति बेुले वो सण गड्डे बेुन जच्कोतनी वग्गरणे वग्गरणे वो अर्ध टी अर्ध टेबल स्पून अथवा ನಿಮ್ಮ ಇದಕ್ಕೆ ತಕ್ಕಂಗ ಅರ್ಧ ಟೇಬಲ್ ಸ್ಪೂನ್ ಮುಕ್ಕಾಲ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇದು ಎಣ್ಣೆಲ್ಲೇ ಮಾಡೋದು. ಇದಕ್ಕೆ ನೀರೆಲ್ಲ ಹಾಕೋದ್ರಿಂದ ಸ್ವಲ್ಪ ಕರೆಕ್ಟಾಗಿ ಎಣ್ಣೆ ಹಾಕ್ಕೊಳ್ಳಿ ನಿಮ್ಮ ಅಂದಾಜಿಗೆ ತಕ್ಕ ಹಾಗೆ. ಸೋ ಇದಕ್ಕೆ ನಾವು ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಬರೀ ಉದ್ದಿನ ಬೇಳೆ ಆಮೇಲೆ ಒಂದು ಸ್ವಲ್ಪ ಅಂಬಿಗೆ ಬೇಡ ಬಿಡಿ, ಇದು ಇದೇ ಕಹಿ ಇರುತ್ತಲ್ಲ. ಸೊ ಒಂದು ಟೀ ಸ್ಪೂನ್ ಅಥವಾ ಅದಕ್ಕಿಂತ ಕಡಿಮೆ, ಇದು ಕಡಿಮೆ ಇರೋದ್ರಿಂದ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಜೀರಿಗೆ. ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ನಾನು ಹೇಳಿದಷ್ಟು ಪ್ರಮಾಣದಷ್ಟು ಅದನ್ನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧಂಬರ್ಧ ಬೆಂದಾಗ ನಾವು ಆ ಕಾಯಿ ಹಾಕ್ಕೊಂಡು ಕಾಯಿನ ಹುರ್ಕೊಳ್ಳೋಣ 10 ನಿಮಿಷ ಅಥವಾ ಹುರ್ಕೊಂಡೇ ಅದು ಆಗೋಗ್ಬಿಡುತ್ತೆ. ಅದರ ಕಾಪಾನೂ ಮಾಡ್ತಾರೆ. ಕಾಪ ಅಂದರೆ ಹಿಂಗೆ ಅಂದರೆ ರೌಂಡ್ ಕಟ್ ಮಾಡಿ ಅದನ್ನ ಒಂದಿಸ ತೋರಿಸ್ತೀನಿ. ಇದು ಬರಿ ಪಲ್ಯ ತೋರಿಸ್ತಿರೋದು. ಸೊ ಇದನ್ನ ಒಂದು ಅರ್ಧ ಹುರಿದ್ಮೇಲೆ ಹಾಕ್ಕೊಳ್ಳೋಣ ಅಂತ. ಇದಕ್ಕೆ ಸ್ವಲ್ಪ ನಾವು ಹಿಂಗೂ ಹಾಕಬಹುದು ಒಗ್ಗರಣೆಗೆ ನೋಡಿ, ಹಿಂಗ ಹಾಕೋತಾ ಇದೀನಿ ಚೂರು. ಈಗ ಕಾಯಿ ಹಾಕೊಂಡ್ಬಿಡೋಣ. ಈಗ ಇದನ್ನ 10 ನಿಮಿಷ ಸಣ್ಣ ಉರಿಯಲ್ಲಿ ಮಧ್ಯ ಒಂದು ಸ್ವಲ್ಪ ಜೋರು ಮಾಡಿ 1 ನಿಮಿಷ ಜೋರು ಉರಿ, 2 ನಿಮಿಷ ಸಣ್ಣ ಉರಿ. ಈ ಥರ ಉರಿಯಲ್ಲಿ ಎಣ್ಣೆಯಲ್ಲೇ ಮಾಡ್ಕೋಬೇಕಿಲ್ಲ, ನೀರಂತೂ ಹಾಕೋಕ್ಕೆ ಹೋಗ್ಬೇಡಿ. ಜಾಸ್ತಿ ಇದ್ದರೆ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಒಂದು 400 ಗ್ರಾಮ್ ಅಷ್ಟೇ ಇರೋದಿದು. ಒಂದು ಹೊತ್ತಿಗೆ ಅಷ್ಟೇ ಪಲ್ಯ. ಕೆಲವರಿಗೆಲ್ಲ ಹಾಗಲಕಾಯಿ ನಮ್ಮನೆಯಲ್ಲೂ ಇಷ್ಟ ಆಗಲ್ಲ, ಬಟ್ ಇನ್ನೊಂದು ದೊಡ್ಡ ಹಾಗಲಕಾಯಿ ಹೋಲಿಸಿದ್ರೆ ಇದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ನೀವು ಮಸಾಲೆ ಡಬ್ಬ ಮಾಡಿಕೊಂಡ್ರೆ ಈ ಥರ ಶೂಟ್ ಮಾಡೋಕ್ಕೂ ಈಸಿ ಮತ್ತು ಅಡುಗೆ ಮಾಡೋಕ್ಕೂ ಈಸಿ. ಸೊ ಕಡಲೆಕಾಯಿ ಬೀಜ ಒಂದರಲ್ಲಿ, ಜೀರಿಗೆ 2ಕ್ಕೆ ಹಾಕಿದ್ದೀನಿ, ಇನ್ನೊಂದರ ಮಿಸ್ಸಿಂಗ್ ಇದೆ. ಇದೆ ಹೆಸರುಬೇಳೆ ಇಟ್ಕೋತೀನಿ ಕೆಲವು ಸಲ, ಮೆಂತ್ಯ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೆಪ್ಪರು ಪೌಡ್ರದ್ದಲ್ಲ, ಬರೀ ಬೇಳೆದಿದೆ. ಪೌಡ್ರದ್ದು ಒಂದು ಡಬ್ಬ ಮಾಡ್ಕೋಬೋದು, ನಾನು ಮಾಡ್ಕೊಂಡಿಲ್ಲ. ಚೆನ್ನಾಗಿದೆಯಲ್ಲ ಇದು. ಮತ್ತು ದೊಡ್ಡಕ್ಕಿದೆ, ಒಂದು 100 ಗ್ರಾಮ್ ಹಿಡಿಸುವಂಥ ಸ್ವಲ್ಪ ಬೇಗ ಖಾಲಿ ಆಗೋದಿಲ್ಲ. ಒಂದು ತಿಂಗಳು ಅಥವಾ 15 ದಿವಸ ಒಂದೇ ಬರುತ್ತೆ, 10 ತಿಂಗಳೇ ಬರುತ್ತೆ ಆ್ಯಕ್ಚುಲಿ. ಇದು ಬೇಗ ಖಾಲಿ ಆಗತ್ತಿವಲ್ಲ, ಇದು ಜೀರಿಗೆ ಎಲ್ಲ ತಿಂಗಳು ಬರುತ್ತೆ ಇದುವೆಲ್ಲ. ಇದಕ್ಕೆ ನಾನು 1/4 ಟೀಸ್ಪೂನ್ ಅರಿಶಿನ, 1 ಟೀಸ್ಪೂನ್ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಈ ಬೆಂಡೆಕಾಯಿನ ಬಿಟ್ಟರೆ ಬೇರೆದಕ್ಕೆಲ್ಲ ನಾವು ಕುಯ್ಯಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಬೆಂಡೆಕಾಯಿ ಉಪ್ಪು ಹಾಕಿದಷ್ಟು ನೀರು ಬಿಟ್ಟು ಇನ್ನೂ ಮತ್ತೇನೋ ಆಗುತ್ತಲ್ಲ. ಸೊ ಉಪ್ಪು ಬೇರೆ ತರಕಾರಿಗಳು ಹುರಿಬೇಕಾದ್ರೆ ಉಪ್ಪು ಹಾಕ್ಕೋಬೋದು, ಎಕ್ಸೆಪ್ಟ್ ಬೆಂಡೆಕಾಯಿ. ನಿಮ್ಮ ಪಾತ್ರೆ ದಪ್ಪ ತಳ ಆಗಿದ್ದರೆ ಅರಿಶಿನನೂ ಹಾಕ್ಕೋಬೋದು. ದಪ್ಪ ತಳ ಅಲ್ಲ ಅಂದರೆ ಇವಾಗ ಹೊತ್ತಕ್ಕೆ ಶುರು ಆಗುತ್ತೆ ಕೆಳಗಡೆಯಿಂದ. ಇದು ಮೀಡಿಯಂ ದಪ್ಪ ಇದೆ. ಸೊ ಸ್ವಲ್ಪ ಹೊತ್ತತ್ತೆ, ತುಂಬ ಹೊತ್ತಲ್ಲ, ಬಟ್ ಹೊತ್ತದೇ ಇರಲ್ಲ, ಅಷ್ಟೇ ಹೊತ್ತತ್ತೆ. ಸೊ ಇದು ನಾನು ಫುಲ್ಲು ಡ್ರೈ ಮಾಡ್ಕೊಳಕ್ಕಾಗೋದಿಲ್ಲ. ಇದು ನಾನ್ ಸ್ಟಿಕ್ ಅಲ್ಲ ಮತ್ತು ದಪ್ಪ ತಳ ಪಾತ್ರೆನೂ ಅಲ್ಲ ಇದು.
ಸ್ವಲ್ಪ ನೀರು ಹಾಕ್ಕೊಂಡೆ ಹಾಕೋತೀನಿ ಲಾಸ್ಟಿಗೆ ಖಾರ ಹಾಕಿದಾಗ. ಹತ್ತು ನಿಮಿಷ ಮಾಡ್ತಾನೆ ಇರಿ ಇದನ್ನ. ಇದಕ್ಕೆ 1 teaspoon ಅಚ್ಚ ಖಾರದ ಪುಡಿ, ಹತ್ತತ್ರ ಅಥವಾ ಕಡಿಮೆ 1 teaspoonು ಆಮ್ಚೂರ್ ಪೌಡರು ಹುಳಿಗೆ ಖಾರಕ್ಕೆ, ಮತ್ತು ಸಿಹಿಗೆ ಒಂದಿಷ್ಟು ಬೆಲ್ಲ. ಇದ್ರ ಪ್ರಮಾಣದ ತೊಗೊಂಡಿರೋದಿದು. ಇದಿಷ್ಟು ತರಕಾರಿಗೆ, ಜಾಸ್ತಿ ತರಕಾರಿ ಜಾಸ್ತಿ ಆಗುತ್ತೆ. 1 teaspoonು ಖಾರ, 1 teaspoon ಆಮ್ಚೂರ್ ಪೌಡರು, ಇಷ್ಟು ಬೆಲ್ಲ. ಮತ್ತು ಇದೊಂದು ದಪ್ಪ ತಳೆ ಪಾತ್ರೆ ಆಗದೆ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಹಾಕ್ಕೊಂಡೆ ಅಂತ, ಒಂದು ಕಾಲು ಲೋಟ ನೀರು ಹಾಕ್ಕೊಂಡೆ ನಾನು. ಗ್ಲಾಸ್ ಮುಚ್ಚಳನೂ ಇದಕ್ಕಿಲ್ಲ, ಗ್ಲಾಸ್ ಮುಚ್ಚಳ ಇದ್ರೆ ಹಾವಿ ಬಿಟ್ಕೊಂಡ್ಬಿಡ್ತಿತ್ತು. ಸೊ ಕಾಲು ಲೋಟ ಅಷ್ಟೇ ನೀರು ಹಾಕಿ ಇದನ್ನ ಇವಾಗೆಲ್ಲ ಕಲಸಿ ನೀಟಾಗಿ ಮುಚ್ಚಿಟ್ಬಿಡೋಣ. ಸೊ ಆಫ್ಟರ್ 5 to 7 minutes ಇದು ಬೆಂದಿರುತ್ತೆ ಫುಲ್ಲು. ಮತ್ತು ಅನ್ನಕ್ಕೆ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಿ ಸಾರಿಗೆ. ಇದು ವಿಷಲ್ಸ್ 4 ಹಾಕಿ ಮಾಡಿದೆ, ಅದು ಕುಕ್ಕರು ಏನೋ ಸಮಥಿಂಗ್ ಬೇಳೆ ಬೆಂದಿಲ್ಲ. ಸೊ ಇಷ್ಟು ಬೆಂದ್ರೂ ಒಳ್ಳೇದೇ ಆ್ಯಕ್ಚುಲಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಇಷ್ಟೇ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ಕುಕ್ಕರಲ್ಲಿ ತುಂಬ ಸಣ್ಣಕ್ಕೆ ಬೇಯಿಸ್ಕೊಂಡು ಮಾಡಿದ್ರೆ ಏನೋ ವಿಟಮಿನ್ಸ್ನ ಇರಲ್ಲ ಅಂತ ಹೇಳ್ತಾರೆ, ಎಲ್ಲ ವಿಟಮಿನ್ಸು ನ್ಯೂಟ್ರಿಷನ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಯೂಶ್ವಲಿ ನಾನು ಕಡಿಮೆನೇ ಮಾಡ್ಕೊಳ್ತೀನಿ, ಹಿಂಗಾದರೂ ನನಗೇನು ಚಿಂತೆ ಇಲ್ಲ, ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈಗ ನೋಡಿ ಈ ಥರ ತೊಗೊಂಡು ನಾನು ಇದು ಇಬ್ಬರಿಗೆ ಮಾಡ್ತಿರೋದು ಬೇಳೆ ಸಾರು, ಒಂದು ಹೊತ್ತು ಅಥವಾ ಉಳಿದ್ರೆ 2 ಹೊತ್ತು ಆಗುತ್ತೆ ಬೇಕಿದ್ರೆ ಅಷ್ಟೇ, ತುಂಬ ಕಡಿಮೆ ಬೇಳೆ. ಸೊ ಇದನ್ನು ಇದರಿಂದ ನಾನು ಸ್ಮ್ಯಾಶ್ ಮಾಡ್ಕೊಂಡಾಗ ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆ. ಆಮೇಲೆ ಉಳಿದಿದ್ದೆ ಅಂದರೆ ಉಳಿದಿದ್ರು ಬೆಳೆ ಅದು ಬೇಯ್ದುಕೊಳ್ಳುತ್ತೆ ಇನ್ನು ಚೆನ್ನ ಸಣ್ಣಕ್ಕೆ. ಆಲ್ಮೋಸ್ಟ್ ಇದೇ ಥರ ಚೆನ್ನಾಗಿರುತ್ತೆ ರದರ್ ದನ್ ಸ್ಟೀಲು. ಆಮೇಲೆ ನಾನು ಒಂದು 1/4 inch ಶುಂಠಿ ಮತ್ತು ಒಂದು 4-5 cloves ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಜಚ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಖಾರ ಹಾಕಲ್ಲ ನಾನು ಹಾಗಾಗಿ 2 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಸಾಸಿವೆ ಹಾಕೋದಿದ್ದೇ ಇದೆ. ಸರಿ, ಒಗ್ಗರಣೆ ಮಾಡೋಣ. ಆಮೇಲೆ 1 teaspoon ಜೀರಿಗೆ, 1 teaspoonಿಂತ ಕಮ್ಮಿನೇ ಹಾಕ್ಕೋಬೋದು, ನಿಮ್ದೆಲ್ಲ ಪ್ರಮಾಣಕ್ಕೆ ತಕ್ಕಂಗಿದೆ. ಸಾಸಿವೆ 2 ಸ್ವಲ್ಪ ಚೆನ್ನಾಗಿ ಹಾಕೋಬೇಕು, ಚೆನ್ನಾಗಿ ಕರಿಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಇದನ್ನ ಕೈ ಆಡ್ಸೋಣ. ಸ್ವಲ್ಪ ಸರಿಯಾಗಿ ಹುರ್ಕೊಂಡ್ಬರ್ಬೇಕು, ಇದೇ ಫ್ಲೇವರ್ ಕೊಡೋದು. ಒಗ್ಗರಣೆ ಹಾಕೋ ಐಟಮು ಓವರಾಗು ಅಂದರೆ ಆಗುತ್ತೆ, ಅರ್ಜೆಂಟಲ್ಲೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಅರ್ಜೆಂಟ್ ಇದ್ದೇ ಇದ್ದಾಗ ಅಥವಾ ಸರಿಯಾಗಲೇ ಮಾಡಬೇಕು ಅಡುಗೆ ಅಂತಿದ್ದಾಗ ಒಗ್ಗರಣೆಯಲ್ಲಿ ಅತಿಯಾಗೂ ಬಾಡಬಾರ್ದು, ಕಡಿಮೆ ಆಗಂತೂ ಬಾಡಿದ್ರೆ ಅತಿಯಾಗಿ ಆಡಿದ್ರೆ ಕರ್ಕಲಾಗುತ್ತೆ, ಅದೇನೋ ಒಂದು ಫ್ಲೇವರ್ ಬರುತ್ತೆ. ಕಡಿಮೆ ಮಾಡಿದ್ರೆ ಅದು ಫ್ಲೇವರೇ ಬಿಟ್ಟಿರೋದಿಲ್ಲ. ಸೊ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ. ಅಂದರೆ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಅಥವಾ ಕಾಳು ಎಲ್ಲ ಹಾಕ್ಕೋತಾರೆ, ನಾನು ಹಾಕ್ಕೋತಾ ಇಲ್ಲ, ನನಗೆ ಇದು ಇಷ್ಟೇ ಸಾಕು ಅನ್ನಿಸ್ತದೆ ಇವತ್ತಿನದಕ್ಕೆ. ಮತ್ತು ಹಿಂಗಂತೂ ಹಾಕ್ಕೊಳ್ಳಿ, ಹಿಂಗೂ ಆ್ಯಡ್ ಮಾಡಿಕೊಂಡೆ ನಾನು. ಸೊ ಇದನ್ನು ಕರಿಯೋಣ ಚೆನ್ನಾಗಿ. ಈ ಥರ ನೀರನ್ನು ತೆಗೆದು ನೀವು ಸ್ಮ್ಯಾಶ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ, ನೀರಲ್ಲೇ ಸ್ಮ್ಯಾಶ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಇದು ಒಗ್ಗರಣೆ ಬಾಡಿದೆ, ಇದಕ್ಕೆ ನಾವು ಬೇಳೆನ ಹಾಕ್ಕೊಳ್ಳೋಣ. ಇದು ನೋಡಿ ಪಲ್ಯ ಎಷ್ಟು ಚೆನ್ನಾಗಿದೆ, ಟೇಸ್ಟು ತುಂಬ ಯಮ್ಮಿಯಾಗಿದೆ. ಬೆಲ್ಲ, ಹುಳಿ, ಉಪ್ಪು, ಖಾರ ಎಲ್ಲ ಬಿದ್ದಿದೆ. ಸೊ ಇಲ್ಲಿ ವರನಿಗೆ ನಾನು ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಆಮೇಲೆ ಉಪ್ಪು ಹಾಕಿದೆ, ಇಷ್ಟು ತೋರಿಸಿದ್ನಲ್ಲ ಅಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸಣ್ಣ ತೋರಿಸಿದ್ನಲ್ಲ ಫಸ್ಟು, ಅಷ್ಟು ಮೇ ಬಿ 2 teaspoon ಅಂತ ಹೇಳ್ಬೋದು ಅಥವಾ 1.5 teaspoon ಹರಳುಪ್ಪು ಹಾಕಿದ್ದೀನಿ. ಸೊ ಬೆಲ್ ಆ್ಯಕ್ಚುಲಿ ಬೆಳೆ ಎಲ್ಲ ಬೆಂದ್ಬಿಟ್ಟಿರುತ್ತೆ, ಅಂದ್ರೂ ಇದೊಂಥರ ರಸಮಿಂದಕ್ಕೆ ಇದ್ದ ಹಾಗೆ. ಬೇಳೆ ಈ ಮಸಾಲೆ ಜೊತೆಗೂ ಬೇಳೆ 1 ಅಥವಾ 2 ಕುದಿ ಆಗಲೇಬೇಕು.
ಒಂದು ಕುದಿ ಮಾಡ್ಕೊಂಡ್ರು ಓಕೆ, ಎರಡು ಕುದಿ ಮಾಡ್ಕೊಂಡ್ರು ಓಕೆ. ಸಣ್ಣಕ್ಕೆ ಇದು ಫುಲ್ಲು ಈ ಥರ ಇಲ್ಲೆಲ್ಲ ಗುಳೆ ಬರುತ್ತಲ್ವಾ ಬಬಲ್ಸ್, ಅದು ಬಂದರೆ ಅದು ಜೋರಕ್ಕೆ ಕುಗರಿ ತನಕ ಜೋರಾಗಿ ಉರಿಬೇಕು, ಆಮೇಲೆ ಮುಚ್ಚಿಟ್ಬಿಡ್ಬೇಕು. ಸಣ್ಣಕ್ಕೆ ಮಾಡಿ ಸಣ್ಣ ಉರಿ ಮಾಡಿ ಸ್ವಲ್ಪ ಒಂದು ಪ್ಲೇಟನ್ನ ಹಿಂಗೆ ಒಂದು ಇಷ್ಟು ಇಷ್ಟಿಷ್ಟು ಹಿಂಗೆ ಮಾಡಿ, ಅಥವಾ ನಿಮ್ಮ ಪುತ್ರ ಪಾತ್ರೆ ದೊಡ್ಡು ಒಟ್ಟು ಒಂದು ಸ್ವಲ್ಪ ಹಿಂಗೆ ಹೊಗೆ ಹೋಗೋಕ್ಕೂ ಜಾಗ ಇರಬೇಕು. ಹಿಂಗೆ ಇಟ್ಬಿಟ್ರೆ ಇನ್ನು 5 ನಿಮಿಷದಲ್ಲೇ ಅದು ಇನ್ನೂ ಕೂತ್ಕೊಳ್ಳುತ್ತೆ. ಬಬಲ್ಸ್ ಬರತಕ್ಕ ಜೋರು ರೀ, ಬಬಲ್ಸ್ ಬಂದಮೇಲೆ ಸಣ್ಣ ಉರಿ ಆ್ಯಂಡ್ ಕ್ಲೋಸ್ ದ ಪ್ಲೇಟ್. ಒಂದು ಕುದಿ ಬರಲಿ ಎರಡು ಕುದಿ ಬರಲಿ ಇನ್ನೂ ಚೆನ್ನಾಗಾಗಿರೋ ಕಾಣುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅಂದರೆ ತೆಳು ವರನ್ ಅಥವಾ ಬೇಳೆ ಸಾರು, ತಿಳಿ ಬೇಳೆ ಸಾರು. ನಾನು ಯಾವ ಪೌಡ್ರು ಯೂಸ್ ಮಾಡೋಲ್ಲ, ಮನೆಯಲ್ಲಿರೋದೇ ಐಟಮ್ಸ್ಗಳು ಹಾಕೋದು. ಅಂದರೆ ಪೌಡ್ರು ಮಾಡ್ಕೋಬೇಕು ಮತ್ತು ಅದು ಮಾಡೋದು ಯೂಸ್ ಮಾಡಬೇಕು. ನಾನು ಹೊರಗಿನ ಪೌಡ್ರುಗಳು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು, ಯೂಸೇ ಮಾಡೋಲ್ಲ. ಸೊ ಸಾರಿನ ಗಮ ಗಮ ಬರ್ತಾ ಇದೆ ಅಲ್ಲ ಹಿಂಗೆಲ್ಲ ಹಾಕಿರೋದಕ್ಕೆ, ನನ್ನ ಲದ್ ಮಧ್ಯಾಹ್ನದ ಲಂಚ್ ಹೀಗಿದೆ ನೋಡಿ, ತುಂಬ ಟೇಸ್ಟಿಯಾಗೂ ಇದೆ. ಥ್ಯಾಂಕ್ಸ್ ಅ ಲಾಟ್ ವೀಕ್ಷಕರೇ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು.